ನಮಸ್ಕಾರ, ನಾನಿಲ್ಲಿ ಬಿರಂಜಿ ರೈಸ್ ಅಥವಾ ಮಸಾಲ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದು ಮಾಡೋದಕ್ಕೆ ಇಲ್ಲಿ ನಾವು ಒಂದು 7-8 ಚಕ್ಕೆ ಪೀಸು, ಮತ್ತು 1 ಸ್ಪೂನ್ ಶಾಜೀರ, ಮತ್ತು 1-3 ಬಿರಿಯಾನಿ ಎಲೆ, ಮತ್ತು 1 ಅನಾನಸ್ ಹೂವಿಂದ 2-3 ಪೀಸು, ಮತ್ತು 6-7 ಲವಂಗ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ 1-2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 1-2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಹರಿ ಧನಿಯಾ ಪೇಸ್ಟ್ ಇಟ್ಕೊಂಡಿದ್ದೀವಿ. ಇಲ್ಲಿ 2 ಆನಿಯನ್, ದೊಡ್ಡ ಆನಿಯನ್ನ ಸಣ್ಣ ಕುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು 6-7 ಹಸಿಮೆಣಸಿನಕಾಯಿ ಚೀರ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಇಲ್ಲಿ 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀವಿ. ಇದು ನಾವು 3 ಗ್ಲಾಸ್, ದೊಡ್ಡ ಗ್ಲಾಸ್ ಬಾಸುಮತಿ ರೈಸ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀವಿ. ಇಲ್ಲಾಂದರೆ 1 ಕೆಜಿ ಬಾಸುಮತಿ ರೈಸ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಇವಾಗ ಬಿರಂಜಿ ರೈಸ್ ಮಾಡೋದಕ್ಕೆ ಅಥವಾ ಮಸಾಲ ರೈಸ್ ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಮತ್ತು ತುಪ್ಪ ಸ್ವಲ್ಪ ಹಾಕ್ಕೊಂಡಿದ್ದೀವಿ. 2 ಅರ್ಧರ್ಧ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಗರಂ ಮಸಾಲ ನಾನು ತೋರಿಸಿದ್ನಲ್ಲ ಅವೆಲ್ಲ ಹಾಕ್ಕೋತಾ ಇದ್ದೀವಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆನಿಯನ್ನು, ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇವಾಗ ಆನಿಯನ್ ಹುರ್ಕೊಂಡಾಗಿದೆ. ಈಗ ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀವಿ. ಟೊಮೆಟೊ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಪುದೀನ ಮತ್ತು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಮತ್ತು ಹರಿಯ ಧನಿಯ ಪೇಸ್ಟ್ ಇದೆಯಲ್ಲ ಅದು ಕೂಡ ಹಾಕ್ಕೋಬೇಕು. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಸಾಲ್ಟ್ ಕೂಡ ಹಾಕಬೇಕು. ನಾವಿಲ್ಲಿ ರಾಕ್ ಸಾಲ್ಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಗರಂ ಮಸಾಲ ಈಗ ಲಾಸ್ಟ್ಗೆ 1 ಸ್ಪೂನು ಧನಿಯಾ ಪೌಡ್ರ್ ಕೂಡ ಹಾಕ್ತಾ ಇದ್ದೀವಿ. ಹಾಕ್ಬಿಟ್ಟು ಈ ಮಸಾಲೆ ಚೆನ್ನಾಗಿ ಹುರ್ಕೋಬೇಕು. ಫಸ್ಟು ನಾವು ಇದಕ್ಕೆ ನೀರು ಹಾಕ್ತಾ ಇದ್ದೀವಿ. ಇಲ್ಲಿ ನಾವು ಬಾಸುಮತಿ ತೊಗೊಂಡಿರೋದ್ರಿಂದ 1 ಗ್ಲಾಸ್ ನೀರಿಗೆ 1.5 ಗ್ಲಾಸ್ ನೀರು ತೊಗೋಬೇಕು. ಅದೇ ನಾರ್ಮಲ್ ರೈಸ್ ತೊಗೊಂಡ್ರೆ 1 ಗ್ಲಾಸ್ ರೈಸ್ ತೊಗೊಂಡ್ರೆ 2 ಗ್ಲಾಸ್ ನೀರು ತೊಗೋಬೇಕು. ಇಲ್ಲಿ ನಾವು 3 ಗ್ಲಾಸ್ ರೈಸ್ ತೊಗೋತಾ ಇರೋದ್ರಿಂದ 4.5 ಗ್ಲಾಸ್ ವಾಟರ್ ತೊಗೊಂಡಿದ್ದೀವಿ. ನೀರು ಕೂಡ ಹಾಕಿದ್ಮೇಲೆ ಇದಕ್ಕೆ 1/2 ಸ್ಪೂನು ಗರಂ ಮಸಾಲ ಹಾಕಬೇಕು. ಲಾಸ್ಟ್ಗೆ ಹಾಕ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಡಬೇಕು. ನೀರು ಕುದಿಯೋಕ್ಕೆ ಬಂದಿದೆ. ಈಗ ಇದಕ್ಕೆ ನೆನೆಸಿಟ್ಕೊಂಡಿರ್ತಕ್ಕಂಥ ಬಾಸುಮತಿ ರೈಸನ್ನ ಹಾಕ್ತಾ ಇದ್ದೀವಿ. ಬಾಸುಮತಿ ರೈಸನ್ನ 1/2 ಗಂಟೆ ಮುಂಚೆ ನೆನೆಸಿಟ್ಕೋಬೇಕು. ಈಗ ಬಿರಂಜಿ ರೈಸ್ ಮಾಡೋದಕ್ಕೆ ಅಥವಾ ಮಸಾಲ ರೈಸ್ ಮಾಡೋದಕ್ಕೆ ನಾವು ಬಾಸುಮತಿ ರೈಸ್ ಹಾಕೋದ್ವಲ್ಲ ನೀರು ಕುದ್ಮೇಲೆ, ಇವಾಗ ಅದೇ ಪಾತ್ರೆನ ತೆಗೆದು ನಾವು ರೈಸ್ ಕುಕ್ಕರ್ಲಿ ಇಟ್ಟಿದ್ದೀವಿ. ಇದು ಸ್ಲೋ ಆಗಿ ಕುಕ್ ಆಗುತ್ತೆ. ಇದನ್ನು ನಾವು ಸ್ಟೌವ್ ಮೇಲಾದರೂ ಡೈರೆಕ್ಟಾಗಿ ಮಾಡ್ಬೋದು, ಬಟ್ ರೈಸ್ ಕುಕ್ಕರ್ಲಿ ಹಾಕ್ಕೊಂಡು ಮಾಡೋದ್ರಿಂದ ಇದು ತುಂಬಾ ಚೆನ್ನಾಗಾಗುತ್ತೆ. ಇವಾಗ ರುಚಿಕರವಾದ ಬಿರಂಜಿ ಅಥವಾ ಮಸಾಲ ರೈಸ್ ರೆಡಿಯಾಗಿದೆ. ಇದನ್ನು ನಾವು ನಾನ್ ವೆಜ್ ಜೊತೆಗೆ ತಿನ್ಬೋದು, ಇಲ್ಲದೆ ಹೋದರೆ ಓನ್ಲಿ ಕೊಬ್ಬರಿ ಚಟ್ನಿ ಪುಡಿ ಜೊತೆಗೆ ತಿನ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಮ ಮನಸ್ಸಿಗೆ ಅಂತ ತಿಳಿಸಿದ್ದೆ.